ಮತ್ತೊಂದು ಕಡೆ ಜಾರಕಿಹೊಳಿ ಸಹೋದರರು ತುಂಬಾ ಅನುಭವಸ್ಥರಿದ್ದಾರೆ. ಇದು ಜಾರಕಿಹೊಳಿ ಬ್ರದರ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಕೊಟ್ಟಿರುವಂತಹ ಹೇಳಿಕೆ. ಯಾಕಂದ್ರೆ ಈಶ್ವರ್ ಖಂಡ್ರೆ ಅವರು ಮತ್ತೆ ಈಗ ಮಧ್ಯಪ್ರವೇಶಿಸಬೇಕಿದೆ, ಅವ್ರ ನೇತೃತ್ವದಲ್ಲಿ ಮತ್ತೊಂದು ಸಮಾಧಾನ ಮಾಡುವಂತ ಪ್ರಯತ್ನ ಆಗಬೇಕಿದೆ ಎನ್ನುವಂತದ್ದೆಲ್ಲ ಅಭಿಪ್ರಾಯ ವ್ಯಕ್ತವಾಗ್ತಾ ಇರುವಂತ ಸಂದರ್ಭದಲ್ಲೇ ಚಿತ್ರದುರ್ಗದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾರಕಿಹೊಳಿ ಬ್ರದರ್ಸ್ ಕಾಂಗ್ರೆಸ್ ಬಿಡುವಂತ ಪ್ರಶ್ನೆನೇ ಇಲ್ಲ, ಸಣ್ಣ ಪುಟ್ಟ ವಿಚಾರಗಳನ್ನ ವರಿಷ್ಠರು ಚರ್ಚಿಸಿ ಬಗೆಹರಿಸುತ್ತಾರೆ. ಸಮ್ಮಿಶ್ರ ಸರ್ಕಾರ ಸುಭದ್ರವಾಗಿದೆ, 5 ವರ್ಷ ಪೂರೈಸುತ್ತೆ, ಕಾಂಗ್ರೆಸ್ನ ಯಾವೊಬ್ಬ ಶಾಸಕರು ಕೂಡ ಬಿಜೆಪಿಗೆ ಹೋಗೋದಿಲ್ಲ ಅಂತೇಳಿ ಚಿತ್ರದುರ್ಗದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ ಬಿಜೆಪಿ ಶಾಸಕರೇ ಕಾಂಗ್ರೆಸ್ನತ್ತ ಬರ್ತಾರೆ ಅಂತಾನು ಕೂಡ ಈಶ್ವರ್ ಖಂಡ್ರೆ ಹೇಳೋ ಮುಖಾಂತರವಾಗಿ ನಮ್ಮ ಕಡೆಗೂ ಕೂಡ ಬಹಳ ಬೇರೆ ಬೇರೆ ಪಕ್ಷ ಅಂದ್ರೆ ಬಿಜೆಪಿ ಪಕ್ಷದ ಮಂದಿ ಒಲವನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ವಿಚಾರ ಅಂದ್ರೆ ರಫೇಲ್ ಹಗರಣದ ಬಗ್ಗೆನೂ ಕೂಡ ಅವರು ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಇದು ತನಿಖೆ ಆಗಬೇಕಿದೆ ಅಂತೇಳಿ ಮೋದಿ ನೇತೃತ್ವ NDA ಸರ್ಕಾರ ನುಡಿದಂತೆ ನಡೀತಾ ಇಲ್ಲ, ಬಡವರು ಭಯದ ವಾತಾವರಣದಲ್ಲಿ ಬದುಕುವಂತಾಗಿದೆ, ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ, ಬಡವರು ಮಧ್ಯಮ ವರ್ಗದವರ ಬದುಕು ದುಸ್ತರವಾಗಿದೆ ಅಂತ ಹೇಳಿ ಅವ್ರು ಹೇಳೋದ್ರ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಜನ ಪಾಠ ಕಲಿಸ್ತಾರೆ ಅಂತಾನು ಕೂಡ ಇನ್ನೊಂದು ವಿಚಾರ ಅವರು ಭವಿಷ್ಯ ನೋಡಿದ್ದಾರೆ. 2019ರಲ್ಲಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರೆ ಅಂತಾನು ಕೂಡ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಅವರು ಜಾರಕಿಹೊಳಿ ಬ್ರದರ್ಸ್ ಬಹಳ ಅನುಭವಸ್ಥರಿದ್ದಾರೆ, ಹಿರಿಯರಿದ್ದಾರೆ, ಮುಖಂಡರುಗಳಿದ್ದಾರೆ, ಈಗಾಗಲೇ ಮಂತ್ರಿಮಂಡಲದಲ್ಲಿ ಒಬ್ಬ ಸದಸ್ಯರಿದ್ದಾರೆ. ಸತೀಶ್ ಅವರು ಅತ್ಯಂತ ಹಿರಿಯ ಸದಸ್ಯರಿದ್ದಾರೆ, ಕಾಂಗ್ರೆಸ್ನ ನಿಷ್ಠಾವಂತ ಮುಖಂಡರುಗಳಿದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಅವರು ಕಾಂಗ್ರೆಸ್ ಬಿಟ್ಟು ಹೋಗುವಂತ ಪ್ರಶ್ನೆ ಉದ್ಭವ ಆಗುದಿಲ್ಲ ನೋಡಿ. ಯಾರು ಇಬ್ಬಾಗ ಮಾಡೋದಿಲ್ಲ, ಸಣ್ಣ ಪುಟ್ಟ ವಿಚಾರಗಳಿದ್ದಂಥದ್ದು ಇವತ್ತು ವರಿಷ್ಠರು ಎಲ್ಲರೂ ಚರ್ಚೆ ಮಾಡಿ ಬಗೆಹರಿಸ್ಕೊಳ್ತಾರೆ ನೋಡಿ. ಇವೆಲ್ಲ ಊಹಾಪೋಹಗಳು, ಯಾರ್ಯಾರಿಗೆ ಫಂಡಿಂಗ್ ಆಗಲಿ ಮತ್ತೊಂದಕ್ಕಾಗಲಿ, ಇವೆಲ್ಲ ಬರೀ ಕಪೋಕಲ್ಪಿತಗಳಿದ್ದಾವೆ. ಇದರಿಂದ ಸರ್ಕಾರಕ್ಕೆ ಯಾವುದೇ ಪ್ರಭಾವ ಆಗೋದಿಲ್ಲ. ಇವತ್ತು 5 ವರ್ಷದವರೆಗೆ ಸ್ಥಿರವಾದಂತಹ ಸರ್ಕಾರ ನಡೀತದೆ, ಒಳ್ಳೆ ಆಡಳಿತ ಕೊಡ್ತೇವೆ, ಅದಕ್ಕೆ ಹೆಚ್ಚಿನ ಗಮನ. ಅದಕ್ಕೆ ಯಾವ ಶಾಸಕರು ಹೋಗೋದಿಲ್ಲ, ಬೇಕಾದ್ರೆ ಬಿಜೆಪಿ ಅವರೇ ಬರ್ತಾರೆ. ಈ ಕಡೆ ದೇಶದ ಇತಿಹಾಸದಲ್ಲಿ ರಕ್ಷಣಾ ವಲಯದಲ್ಲಿ ರಫೇಲ್ ಯುದ್ಧ ವಿಮಾನ